ರಾಜ್ಯಸಭೆಯ ನಾಲ್ಕು ಸ್ಥಾನಗಳಿಗೆ ಇವತ್ತೇನು ಮತದಾನ ನಡೀತಾ ಇದೆ. ಅದರಲ್ಲಿ ಇಬ್ಬರು ಶಾಸಕರಿಗೆ ಎರಡನೇ ಮತಪತ್ರ ನೀಡಿರುವಂತಹ ಬಗ್ಗೆ ಸಾಕಷ್ಟು ವಿವಾದ ಉಂಟಾಗ್ತಾ ಇದೆ. ಕೇಂದ್ರ ಚುನಾವಣಾ ಆಯೋಗದ ಅಂಗಳದಲ್ಲಿ ಇದೀಗ ಚೆಂಡು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಇವತ್ತು 7 ರಾಜ್ಯಗಳಲ್ಲಿ ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. ಒಟ್ಟು 59 ಸ್ಥಾನಗಳಿಗೆ ನಡೀತಾ ಇರುವಂತಹ ರಾಜ್ಯಸಭಾ ಚುನಾವಣೆ ಅಂದ್ರೆ 7 ರಾಜ್ಯಗಳನ್ನ ಸೇರಿಸಿಕೊಂಡಾಗ, ಆದರೆ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 5 ಸ್ಥಾನಗಳಿಗೆ ಇವತ್ತು ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. 33 ಸ್ಥಾನಗಳಿಗೆ ಅಂದ್ರೆ 7 ರಾಜ್ಯಗಳಲ್ಲಿ ನಡೀತಾ ಇರುವಂತಹ ರಾಜ್ಯಸಭೆ ಚುನಾವಣೆಯಲ್ಲಿ ಈಗಾಗಲೇ 33 ಸ್ಥಾನಗಳಿಗೆ ಅವಿರೋಧ ಆಯ್ಕೆ ಆಗೋಯ್ತು. ಅಂದ್ರೆ ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಜಾರ್ಖಂಡ್, ಛತ್ತೀಸ್ಗಢ, ಹಾಗೇನೆ ಕೇರಳ, ಹಾಗೇನೆ ತೆಲಂಗಾಣದಲ್ಲೂ ಕೂಡ ಇವತ್ತು ರಾಜ್ಯಸಭಾ ಚುನಾವಣೆ ನಡೀತಾ ಇದೆ. ಇತರೆ ರಾಜ್ಯಗಳಿಗೆ ಹೋಲಿಸಿದಾಗ ಇವತ್ತು ಒಂದು ಎಡವಟ್ಟು ಆಗಿರುವಂಥದ್ದು ಅಂದರೆ ರಾಜ್ಯದಲ್ಲಿ 2 ಬಾರಿ ಮತಪತ್ರವನ್ನು ಯಾಕೆ ನೀಡಿದ್ದು ಅನ್ನುವಂಥ ವಿವಾದ ಇದೀಗ ಹುಟ್ಟಿಕೊಂಡಿದೆ. ಅಂದರೆ ಶಾಸಕ ಚಿಂಚನಸೂರ್ ಅವರು 2 ಬಾರಿ, ಅವರಿಗೆ ಚುನಾವಣಾ ಅಧಿಕಾರಿ ಒಬ್ಬರು 2 ಬಾರಿ ಮತಪತ್ರವನ್ನು ಕೊಟ್ಟಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಎಸ್, ಮತಪತ್ರ ನೀಡಿದ್ದಕ್ಕೆ ಇದೀಗ ತಕರಾರು ಎಂಬ ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ವಿಧಾನಸೌಧದಲ್ಲಿ ರಾಜ್ಯಸಭೆಯ 4 ಸ್ಥಾನಗಳಿಗೆ ಮತದಾನ ನಡೀತಾ ಇತ್ತು. ಇಬ್ಬರು ಶಾಸಕರಿಗೆ 2ನೇ ಮತಪತ್ರ ನೀಡಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ಹುಟ್ಟಿ ಇದೀಗ ವಿವಾದ ಉಂಟಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಅಂಗಳದಲ್ಲಿ ಚೆಂಡು ಇದೀಗ, ಅಂದ್ರೆ ಇದೀಗ ಕೇಂದ್ರ ಚುನಾವಣಾ ಆಯೋಗ ಇದೀಗ ಡಿಸಿಷನ್ ಮೇಕರ್. ವಿಧಾನಸೌಧದಲ್ಲಿ ರಾಜ್ಯಸಭೆಯ 4 ಸ್ಥಾನಗಳಿಗೆ ಮತದಾನ ನಡೀತಾ ಇತ್ತು. ಇಬ್ಬರು ಶಾಸಕರಿಗೆ 2ನೇ ಮತಪತ್ರವನ್ನು ನೀಡಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಕೇಂದ್ರ ಚುನಾವಣಾ ಆಯೋಗದ ಅಂಗಳದಲ್ಲಿ ಇದೀಗ ಚೆಂಡು ಅನ್ನುವಂಥದ್ದು, ಯಾಕೆಂದರೆ ಸಾಕಷ್ಟು ವಿಚಾರಗಳಲ್ಲಿ ಅಂದರೆ JDS ಪ್ರಮುಖವಾಗಿ ಇದರ ಬಗ್ಗೆ ಧ್ವನಿ ಎತ್ತಿದೆ. ಆಲ್ರೆಡಿ ಹೇಗೆ 2 ಮತಪತ್ರವನ್ನು ಕೊಡಲಿಕ್ಕೆ ಸಾಧ್ಯವಾಯಿತು, ಎಲ್ಲೋ ಒಂದು ಕಡೆ ಚುನಾವಣಾ ಅಧಿಕಾರಿ ಕಾಂಗ್ರೆಸ್ ಏಜೆಂಟ್ ಅನ್ನುವಂತೆ ಭಾಸವಾಗ್ತಾ ಇದೆ, ಕಾಂಗ್ರೆಸ್ ಏಜೆಂಟ್ನಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನು JDS ಪ್ರಮುಖವಾಗಿ ಮಾಡ್ತಾ ಇದೆ. ಇಬ್ಬರು ಶಾಸಕರಿಗೆ 2ನೇ ಮತಪತ್ರ ಕೊಟ್ಟಿರುವಂಥದ್ದು ಇದೀಗ ವಿವಾದಕ್ಕೆ ಕಾರಣವಾಗಿರೋದು ಕೇಂದ್ರ ಚುನಾವಣಾ ಆಯೋಗ. ಹಾಗಾದರೆ ಈ ಒಂದು ವಿಷಯದಲ್ಲಿ ಯಾವ ರೀತಿಯಾದ ಡಿಸಿಷನ್ ನೀಡುತ್ತೋ ಅದುವೇ ಅಂತಿಮ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಯ 4 ಸ್ಥಾನಗಳಿಗಾಗಿ ಇವತ್ತೇನು ಚುನಾವಣೆ ನಡೀತಾ ಇತ್ತು. ಬೆಳಿಗ್ಗೆಯಿಂದಲೂ ಅಂದರೆ 9 ಗಂಟೆಗೆ ಶುರುವಾಗಿದ್ದಂಥ ಮತದಾನ ಸುಸೂತ್ರವಾಗಿಯೇ ನಡೀತಾ ಇತ್ತು. ಆದರೆ ವಿಧಾನಸೌಧದಲ್ಲಿ ಏನು, ಈ ಒಂದು ಮತದಾನದ ವೇಳೆ ಇಬ್ಬರು ಶಾಸಕರಿಗೆ 2ನೇ ಮತಪತ್ರವನ್ನು ಚುನಾವಣಾಧಿಕಾರಿಯೊಬ್ಬರು ನೀಡಿದ್ದು ಈಗ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಪ್ರಮುಖವಾಗಿ JDS ಇದರ ಬಗ್ಗೆ ಧ್ವನಿ ಎತ್ತಿದೆ. ಎಲ್ಲೇ ಒಂದು ಕಡೆ ಚುನಾವಣಾ ಅಧಿಕಾರಿ ಕಾಂಗ್ರೆಸ್ ಏಜೆಂಟ್ನಂತೆ ವರ್ತಿಸ್ಬಿಟ್ರು, ಯಾತಕ್ಕಾಗಿ ನೀಡಬೇಕಾಗಿತ್ತು 2 ಮತಪತ್ರ, ಅದಕ್ಕೆ ಅವಕಾಶ ನಿಜಕ್ಕೂ ಇದೆಯಾ, ಹೀಗಾಗಿ ಸಾಕಷ್ಟು ಕನ್ಫ್ಯೂಷನ್ಸ್ಗೆ ಕೂಡ ಲೀಡ್ ಮಾಡಿದ್ದು ನಿಜ. ಅಂದರೆ ಕೆಲವೊಂದು ಅಭಿಪ್ರಾಯಗಳಲ್ಲಿ ಇಲ್ಲ, 2ನೇ ಮತಪತ್ರ ಕೊಟ್ಟರೆ ಅದರಲ್ಲಿ ಏನು ತೊಂದರೆ ಇಲ್ಲ ಅನ್ನುವಂಥ ಕೆಲವೊಂದು ಅಭಿಪ್ರಾಯಗಳು ವ್ಯಕ್ತವಾಗಿದ್ರು ಕೂಡ, ಕೆಲವೊಂದು ಕಡೆಯಿಂದ ಇಲ್ಲ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿಬಂತು. ಬಟ್ ಅಲ್ಟಿಮೇಟ್ಲಿ ಅದು ಏನೇ ಇದ್ದರೂ ಕೂಡ ಕೇಂದ್ರ ಚುನಾವಣಾ ಆಯೋಗ ಈ ಒಂದು ವಿಷಯದಲ್ಲಿ ಡಿಸಿಷನ್ ಮೇಕರ್ ಆಗಿ ನಿಂತ್ಕೊಳ್ಳುತ್ತೆ. ಯಾಕೆಂದರೆ ಕೇಂದ್ರ ಚುನಾವಣಾ ಆಯೋಗ ಈ ಬಗ್ಗೆ ಯಾವುದೇ ರೀತಿಯಾದ ಡಿಸಿಷನ್ಸ್ ತಗೊಂಡ್ರೂ ಕೂಡ ಅದು ಅಂತಿಮವಾಗಿರುತ್ತೆ ಅನ್ನುವಂಥ ಮಾಹಿತಿ ಇದೀಗ ಲಭ್ಯ ಆಗ್ತಾ ಇದೆ.
ಎಸ್ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನೇರ ಸಂಪರ್ಕದಲ್ಲಿರುವಂತಹ ನಮ್ಮ ಪ್ರತಿನಿಧಿ ಮಸೂದ್. ಎಸ್ ಮಸೂದ್, ಇವತ್ತೇನು ವಿಧಾನಸೌಧದಲ್ಲಿ ರಾಜ್ಯಸಭೆಯ 4 ಸ್ಥಾನಗಳಿಗೆ ಮತದಾನ ನಡೀತಾ ಇತ್ತು. ಸುಸೂತ್ರವಾಗಿ ನಡೀತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಶಾಸಕರ ಎಡವಟ್ಟಿನಿಂದಾಗಿ ಅವರಿಗೆ ಎರಡನೇ ಮತಪತ್ರ ನೀಡಿದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿದೆ. ಸೊ ಈಗ ಏನು, ಯಾವ ರೀತಿ ಇದು ಮುಂದುವರಿಯುತ್ತೆ? ಈಗ ಸದ್ಯಕ್ಕೆ ಸ್ಥಗಿತಗೊಂಡಿದೆ ಚುನಾವಣೆ, ಹೇಗೆ ನಡೀಬಹುದು ಮುಂದೆ, ಯಾವ ರೀತಿ ಅಂತ? ಅಪರ್ಣಾ, ರಾಜ್ಯಸಭೆ ಚುನಾವಣಾ ಹಿನ್ನೆಲೆಯಲ್ಲಿ 4 ಸ್ಥಾನಗಳಿಗೆ ಈಗಾಗಲೇ ಮತದಾನ ಆರಂಭ ಆಗಿದೆ. 9 ಗಂಟೆಯಿಂದಲೇ ಮತದಾನ ನಡೀತಾ ಇತ್ತು. ಆದರೆ ಮಧ್ಯದಲ್ಲಿ ಬಾಬುರಾವ್ ಚಿಂಚನಸೂರ್ ಹಾಗೂ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಂದ ಒಂದು ಎಡವಟ್ಟು ನಡೆದೋಯ್ತು. ಅವರೇನಂದ್ರೆ ಮತಪತ್ರದಲ್ಲಿ ಆತುರದಲ್ಲಿ ಅಂದ್ರೆ ಒಂದು ಆ ಧಾವಂತದಲ್ಲಿ ಅವರು ಮತ ಚಲಾವಣೆ ಮಾಡೋ ಸಂದರ್ಭದಲ್ಲಿ ಬೇರೊಬ್ಬ ಪಕ್ಷದ ಅಭ್ಯರ್ಥಿಗೆ ಮತಪತ್ರದಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ಸೀಲ್ ಹಾಕಿಬಿಟ್ರು. ಅದು ಎಡವಟ್ಟಿಗೆ ಕಾರಣ ಆಯಿತು. ಆ ಬಳಿಕ ಅವರಿಬ್ಬರೂ ಕೂಡ ಕಾಂಗ್ರೆಸ್ನ ಏಜೆಂಟ್ಗೆ ಅದನ್ನ ತೋರಿಸಿದಾಗ ಕಾಂಗ್ರೆಸ್ ಏಜೆಂಟ್ ಅದು ತಪ್ಪಾಗಿದೆ, ಎಡವಟ್ಟಾಗಿದೆ, ಸರಿ ಮಾಡ್ಕೊಳ್ಳಿ ಅನ್ನುವಂತಹ ರೀತಿಯಲ್ಲಿ ಹೇಳಿದ್ರು. ಆಗ ಮತ್ತೊಂದು ಬ್ಯಾಲೆಟ್ ಪೇಪರ್ ಎರಡನೆಯ ಮತಪತ್ರ ತಗೊಂಡು ಆ ಇಬ್ಬರು ಕೂಡ ಸರಿಯಾದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಗೆ ಅವರು ಮತ ಚಲಾವಣೆ ಮಾಡಿ ಮತಗಟ್ಟೆಯಲ್ಲಿ ಹೋಗಿ ಮತ ಚಲಾವಣೆ ಮಾಡಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಜೆಡಿಎಸ್ನ ಎಚ್ ಡಿ ರೇವಣ್ಣ ಹಾಗೂ ಜೆಡಿಎಸ್ ಅಭ್ಯರ್ಥಿ ಬಿಎಂ ಫಾರೂಕ್ ಸ್ಥಳದಲ್ಲೇ ಹಾಜರಿದ್ರು. ಈ ಎರಡೂ ಪ್ರಕ್ರಿಯೆಗಳಿಗೂ ಕೂಡ ಎರಡೂ ಎಡವಟ್ಟುಗಳಿಗೂ ಕೂಡ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ರು. ಅದು ಅಲ್ಲದೆ ಚುನಾವಣಾಧಿಕಾರಿ ಎಸ್ ಮೂರ್ತಿ ಅವರ ವಿರುದ್ಧ ಕೂಡ ಅವರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಾಂಗ್ರೆಸ್ನ ಶಾಸಕರು ಈ ತರ ಎಡವಟ್ ಮಾಡಿದಾಗ ಅವರು ಸಹಕರಿಸ್ತಾ ಇದ್ದಾರೆ, ಯಾವುದೇ ಅಬ್ಜೆಕ್ಷನ್ಸ್ ಮಾಡ್ತಾ ಇಲ್ಲ, ಇವರಿಬ್ಬರ ಮತಗಳನ್ನು ಕೂಡ ಅಸಿಂಧು ಮಾಡಬೇಕು. ಆದ್ರೆ ಚುನಾವಣಾಧಿಕಾರಿ ಎಸ್ ಮೂರ್ತಿ ಯಾವುದೇ ಅಸಿಂಧು ಮಾಡ್ತಾ ಇಲ್ಲ ಇವರಿಬ್ಬರ ಮತಗಳನ್ನ. ಹಾಗಾಗಿ ಚುನಾವಣಾಧಿಕಾರಿಯನ್ನ ಬದಲಾಯಿಸಿ ಅನ್ನುವ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಅದೇ ಸಂದರ್ಭದಲ್ಲಿ ಚುನಾವಣಾಧಿಕಾರಿ ಎಸ್ ಮೂರ್ತಿ ವಿರುದ್ಧ ಕೂಡ ಅವರು ನೇರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಮೂರ್ತಿ ಅವರು, ನೀವು ಥ್ರೆಟ್ ಹಾಕಬೇಡಿ, ನನಗೆ ಯಾವ ರೀತಿ ಮತ ಚಲಾವಣೆ ಮಾಡಿಸ್ಬೇಕು, ಮತದಾನ ಮಾಡಿಸ್ಬೇಕು, ಈ ಪ್ರಕ್ರಿಯೆ ನನಗೆ ಚೆನ್ನಾಗಿ ಗೊತ್ತಿದೆ, ನೀವು ನನಗೆ ಥ್ರೆಟ್ ಹಾಕಬೇಡಿ, ನನಗೆ ಹೇಳ್ಕೊಡ್ಬೇಡಿ ಅನ್ನುವ ರೀತಿಯಲ್ಲಿ ಅವರು ಕೂಡ ಮರು ತಿರುವೇಟು ಕೊಟ್ಟರು. ಆ ಸಂದರ್ಭದಲ್ಲಿ ಜೆಡಿಎಸ್ ನಾಯಕರು ಪ್ರತ್ಯೇಕವಾಗಿ ಮುಖ್ಯ ಚುನಾವಣಾಧಿಕಾರಿ ಅಂದ್ರೆ ಕೇಂದ್ರದಲ್ಲಿ ಮುಖ್ಯ ಚುನಾವಣಾಧಿಕಾರಿಗೆ ಒಂದು ಎರಡು ಪತ್ರಗಳನ್ನು ಬರೆದ್ರು. ಜೆಡಿಎಸ್ ಅಭ್ಯರ್ಥಿ ಬಿಎಂ ಫಾರೂಕ್ ಹಾಗೂ ಎಚ್ ಡಿ ರೇವಣ್ಣ ಇಬ್ರು ಕೂಡ ಪ್ರತ್ಯೇಕ ಪತ್ರ ಬರೆದ್ರು. ಅದರಲ್ಲಿ ಎರಡು ಆಗ್ರಹಗಳನ್ನ ಮಾಡಿದ್ರು. ಒಂದು, ಬಾಬುರಾವ್ ಚಿಂಚನಸೂರ್ ಹಾಗೂ ಕಾಗೋಡು ತಿಮ್ಮಪ್ಪ ಅವರಿಬ್ಬರ ಮತಗಳನ್ನ ಅಸಿಂಧು ಮಾಡಬೇಕು, ಅದ್ರ ಜೊತೆ ಜೊತೆಗೆ ಚುನಾವಣಾಧಿಕಾರಿ ಎಸ್ ಮೂರ್ತಿ ಬದಲಾವಣೆ ಮಾಡಬೇಕು ಅಂತ. ಆದ್ರೆ ಸದ್ಯಕ್ಕೆ ಎಸ್ ಚುನಾವಣಾಧಿಕಾರಿ ಏನು ಎಸ್ ಮೂರ್ತಿ ಆಗಿದ್ರೆ ಅವರೇ ಈ ಸಂಬಂಧಪಟ್ಟ ನಿರ್ಧಾರ ಕೈಗೊಳ್ಳಿಕ್ ಆಗೋದಿಲ್ಲ. ಸದ್ಯ ಈ ವಿವಾದ ಅಂದ್ರೆ ಇಬ್ಬರು ಶಾಸಕರಿಗೂ ಮತಪತ್ರ ಕೊಟ್ಟಿರುವಂತಹ ಎರಡನೇ ಮತಪತ್ರ ಕೊಟ್ಟಿರುವಂತಹ ವಿವಾದ ಕೇಂದ್ರ ಚುನಾವಣಾಧಿಕಾರಿ ಅವರ ಅಂಗಳದಲ್ಲಿದೆ. ಅವರೀಗ ತೀರ್ಮಾನ ತಗೋಬೇಕಾಗಿದೆ. ಈ ಸಂಬಂಧಪಟ್ಟಂತೆ ಚುನಾವಣಾಧಿಕಾರಿ ಎಸ್ ಮೂರ್ತಿ ಅವರು ಕೂಡ ಕೇಂದ್ರ ಚುನಾವಣಾಧಿಕಾರಿ ಬಳಿಯಿಂದ ಸ್ಪಷ್ಟತೆ ಕೇಳಿದ್ದಾರೆ. ಅಲ್ಲಿವರೆಗೂ ಕೂಡ ಮತದಾನಕ್ಕೆ ಅವಕಾಶ ಮಾಡಿಕೊಡಿ ಅನ್ನುವಂತಹ ರೀತಿಯಲ್ಲಿ ಕೂಡ ಮನವಿ ಮಾಡಿಕೊಂಡ್ರು. ಇದೇ ಆಗ್ರಹ ಇಟ್ಕೊಂಡು ಜೆಡಿಎಸ್ ಅವರು ಕೆಲ ಕಾಲ ಮತದಾನಕ್ಕೂ ಕೂಡ ಅಡ್ಡಿ ಮಾಡಿದ್ರು. ಸ್ವಲ್ಪ ಗೊಂದಲದ ವಾತಾವರಣ ಕೊಠಡಿಯಲ್ಲಿ ನೆಲೆಸಿತ್ತು. ಹಾಗಾಗಿ ಸ್ವಲ್ಪ ಕಾಲ ಮತದಾನ ಸ್ಥಗಿತ ಮಾಡಲಾಯಿತು. ಈಗ ಕೇಂದ್ರ ಚುನಾವಣಾಧಿಕಾರಿಯಿಂದ ಸ್ಪಷ್ಟತೆ ಕೇಳಿರುವ ಹಿನ್ನೆಲೆಯಲ್ಲಿ ಮತ್ತೆ ಮತದಾನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಪರ್ಣ, ಓಕೆ ಮಸೂದ್, ಹಾಗೆ ಈ ಒಂದು ಪರಿಸ್ಥಿತಿಯನ್ನ ಗಮನಿಸಿದಾಗ ಈ ಹಿಂದೆ ಎಲ್ಲಾದರೂ ಇದೇ ರೀತಿ ಏನಾದರೂ ಪರಿಸ್ಥಿತಿ ಉಂಟಾಗಿತ್ತ? ಆ ಸಂದರ್ಭದಲ್ಲಿ ಕೇಂದ್ರ ಚುನಾವಣಾ ಆಯೋಗ ಯಾವ ರೀತಿಯಾದ ಡಿಸಿಷನ್ ತಗೊಂಡಿತ್ತು? ಸೊ ಆ ತರ ಏನಾದರೂ ನಾವು ಟ್ಯಾಲಿ ಮಾಡಬಹುದಾ, ಚಾನ್ಸಸ್ ಇದೆಯಾ? ಅಪರ್ಣ, ಈ ಹಿಂದೆ ನಡೆದಂತಹ ರಾಜ್ಯಸಭೆ ಚುನಾವಣೆ ಆಗಲಿ, ವಿಧಾನ ಪರಿಷತ್ ಚುನಾವಣೆ ಆಗಲಿ, ಈ ತರದ ಎಡವಟ್ಟುಗಳು ಆಗಾಗ ಕಾಣಿಸ್ಕೊಂಡಿದ್ದು ಇದೆ. ಹಾಗೆ ಅಡ್ಡ ಮತದಾನ ಎಡವಟ್ಟುಗಳು ಕೂಡ ಕಾಣಿಸ್ಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ಆ ಕ್ಷಣ ಚುನಾವಣಾಧಿಕಾರಿಗಳು ತೀರ್ಮಾನ ಕೈಗೊಳ್ಳುವುದಿಲ್ಲ, ಅದನ್ನ ಪರಿಶೀಲನೆ ಮಾಡಿದ ಬಳಿಕ ನಿಯಮಗಳಲ್ಲಿ ಏನ್ ಹೇಳಿದರೆ ಆ ನಂತರ ನಿಯಮಗಳನ್ನು ನೋಡಿ ಚುನಾವಣಾಧಿಕಾರಿಗಳು ತೀರ್ಮಾನ ತಗೋತಾರೆ. ಆದ್ರೆ ಈಗ ಇಲ್ಲಿ ಜೆಡಿಎಸ್ ನವರು ಆತುರ ತೋರಿಸ್ತಾ ಇದ್ದಾರೆ, ಈಗಲೇ ತೀರ್ಮಾನ ತಗೊಳ್ಳಿ, ಚುನಾವಣಾಧಿಕಾರಿಯನ್ನು ಈಗಲೇ ಬದಲಾಯಿಸಿ, ಇವರಿಬ್ಬರ ಮತಗಳನ್ನು ಈಗಲೇ ಅಸಿಂಧುಗೊಳಿಸಿ ಅನ್ನುವಂತಹ ಆಗ್ರಹವನ್ನ ಜೆಡಿಎಸ್ ನಾಯಕರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ತಕ್ಷಣಕ್ಕೆ ಚುನಾವಣಾಧಿಕಾರಿಗಳು ಆನ್ ಸ್ಪಾಟ್ ನಿರ್ಧಾರ ಕೈಗೊಳ್ಳೋದಿಕ್ಕೆ ಆಗಲ್ಲ, ಅದನ್ನ ನಿಯಮಗಳಲ್ಲಿ ಏನ್ ಹೇಳಿದ್ದಾರೆ ಅನ್ನುವಂಥದ್ದನ್ನ ಪರಿಗಣಿಸಬೇಕಾಗುತ್ತೆ. ಹಾಗೆ ಈ ವಿವಾದವನ್ನ ಇಲ್ಲಿರುವಂತಹ ಚುನಾವಣಾಧಿಕಾರಿ ತೀರ್ಮಾನ ಕೈಗೊಳ್ಳೋದಿಕ್ಕಾಗಲ್ಲ, ಅದನ್ನ ಮುಖ್ಯ ಚುನಾವಣಾಧಿಕಾರಿ, ಕೇಂದ್ರದ ಮುಖ್ಯ ಚುನಾವಣಾಧಿಕಾರಿಗೆ ಈ ವಿವಾದ ವಿಚಾರವನ್ನ ತಲುಪಿಸಬೇಕಾಗುತ್ತೆ. ಈಗಾಗಲೇ ಆ ವಿಚಾರವನ್ನ ಎಸ್ ಮೂರ್ತಿ ಅವರು ಮುಖ್ಯ ಚುನಾವಣಾಧಿಕಾರಿಗೆ ತಲುಪಿಸಿದ್ದಾರೆ, ಅವರಿಂದ ಸ್ಪಷ್ಟನೆಯನ್ನು ಕೂಡ ಕೇಳಿದ್ದಾರೆ. ಆದ್ರೆ ಮುಖ್ಯ ಚುನಾವಣಾಧಿಕಾರಿಗಳು ನಿಯಮಗಳನ್ನ ಪರಿಶೀಲನೆ ಮಾಡಿ ಬಳಿಕ ತೀರ್ಮಾನ ತಗೋತಾರೆ. ತೀರ್ಮಾನ ತಗೊಳ್ಳೋದಕ್ಕೆ ಬಹುಶಃ ಸಂಜೆ ಆಗ್ಬಹುದು, ಅಲ್ಲಿವರೆಗೂ ಕೂಡ ಮತದಾನ ನಡೀಲೇಬೇಕು. ಆದ್ರೆ ಜೆಡಿಎಸ್ ನವರು ಇದನ್ನ ಕೇಳ್ತಾ ಇಲ್ಲ, ಅವರು ಈಗಲೇ ಎರಡು ಮತಗಳನ್ನ ಅಸಿಂಧು ಮಾಡಿ ಚುನಾವಣಾಧಿಕಾರಿಯನ್ನ ಬದಲಾಯಿಸಿ ಅನ್ನುವಂತಹ ಪಟ್ಟಣ ಹಿಡಿದಿದ್ದಾರೆ. ಸದ್ಯಕ್ಕೆ ಮತದಾನ ಮುಂದುವರೆದಿದೆ, ಸಂಜೆ ವೇಳೆಗೆ ಈ ವಿವಾದಕ್ಕೆ ಕೇಂದ್ರದ ಮುಖ್ಯ ಚುನಾವಣಾಧಿಕಾರಿ ತೆರೆ ಎಳೆಯುವ ಸಾಧ್ಯತೆ ಇದೆ. ಮಸೂದ್, ಒಂದು ವೇಳೆ ಅದೇ ನೀವು ಹೇಳಿದಾಗ ಈಗೆಲ್ಲ ನಿಯಮಾನುಸಾರ ಎಲ್ಲ ನೋಡಿ ಇನ್ನು ಸಂಜೆ ಹೊತ್ತಾಗುತ್ತೆ ಅಂದ್ರೆ, ಈ ಒಂದು ವೇಳೆ ಸ್ಟಾರ್ಟ್ ಆದ್ರೆ ವೆದರ್ ಇಟ್ ಈಸ್ ಅ ಫ್ರೆಶ್ ಎಲೆಕ್ಷನ್ ಆರ್ ಕಂಟಿನ್ಯೂಯೇಷನ್ ಹೇಗಿರುತ್ತೆ?
ಇನ್ನೊಂದ್ಸಲ ಪ್ರಶ್ನೆ ಕೇಳಿ. ಎಸ್, ಒಂದ್ ವೇಳೆ ಅಂದ್ರೆ ನೀವ್ ಹೇಳಿರೋ ಪ್ರಕಾರನೇ ಈಗ ನಿಯಮಾನುಸಾರ ಎಲ್ಲ ನೋಡಿ ಟೈಮ್ ಆಗುವಾಗ ಸಂಜೆ 5 ಗಂಟೆ ಆಗುತ್ತೆ ಅನ್ಕೊಳ್ಳಿ. ಈಗ ಪುನಃ ರೀಸ್ಟಾರ್ಟ್ ಆಗೋದಾದ್ರೆ ಪುನಃ ಫ್ರೆಶ್ ಎಲೆಕ್ಷನ್ ಹಾಗೆ ಶುರು ಆಗಬೇಕಾ ಅಥವಾ ರೀಸ್ಟಾರ್ಟ್ ಅಗೇನ್ ಕಂಟಿನ್ಯೂಯೇಷನ್ ಅಲ್ಲಿಂದಲೇ ಎಲ್ಲಿ ನಿಂತಿತ್ತೋ ಅಲ್ಲಿಂದಲೇ ಅಂತಲ್ಲ? ಮಸೂದ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಮಸೂದ್, ಒಂದು ವೇಳೆ ಈಗ ಚುನಾವಣೆ ಪುನಃ ರೀಸ್ಟಾರ್ಟ್ ಆಗೋದಾದ್ರೆ ಫ್ರೆಶ್ ಎಲೆಕ್ಷನ್ಸ್ ಪುನಃ ಶುರು ಆಗಬೇಕಾ ಅಥವಾ ಕಂಟಿನ್ಯೂಯೇಷನ್ ಹೇಗೆ? ಅಪ್ಪಣ್ಣ, ಅಂದ್ರೆ ಈಗ ಯಾಕಂದ್ರೆ 9 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಕೂಡ ರಾಜ್ಯಸಭೆ ಚುನಾವಣೆಗೆ ಮತದಾನದ ಅವಧಿ ಗಡುವು ನಿಗದಿ ಮಾಡಲಾಗಿದೆ. ಹಾಗಾಗಿ 9 ಗಂಟೆಯಿಂದ ಈಗಾಗಲೇ ಚುನಾವಣೆ ಮತದಾನ ಆರಂಭ ಆಗಿದೆ. 9 ಗಂಟೆಯಿಂದ ಈಗಾಗಲೇ ಬಿಜೆಪಿ ಶಾಸಕರು, ಕಾಂಗ್ರೆಸ್ ಶಾಸಕರು, ಜೆಡಿಎಸ್ನ ಶಾಸಕರು ಎಲ್ಲರೂ ಕೂಡ ಬಂದು ಮತದಾನ ಮಾಡಿ ಹೋಗ್ತಿದ್ದಾರೆ. ಆದರೆ ಈಗ ಈ ವಿವಾದ ಬಂದಿರೋ ಹಿನ್ನೆಲೆಯಲ್ಲಿ ಹೊಸದಾಗಿ ಮತ್ತೆ ಮತದಾನ ಆರಂಭ ಮಾಡೋದಿಲ್ಲ. ಈಗೇನು ಮತದಾನ ನಡೀತಾ ಇದೆ ಅದನ್ನು ಮುಂದುವರೆಸ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಸ್ವಲ್ಪ ಕಾಲ ಮತದಾನ ಸ್ಥಗಿತ ಮಾಡಲಾಯಿತು. ಆ ನಂತರ ಬೇರೆ ಯಾರು ಮತದಾನ ಮಾಡಿಲ್ವೋ ಆ ಶಾಸಕರು ಬಂದು ಮತದಾನ ಮಾಡಿ ಹೋಗ್ತಾ ಇದ್ದಾರೆ. ಅಂದ್ರೆ ಮತದಾನ ಮುಂದುವರೆಸಲಾಗ್ತಿದೆ. ಮತ್ತೊಂದು ಸಲ ಹೊಸದಾಗಿ ಮತದಾನ ಆರಂಭ ಮಾಡುವ ಅಗತ್ಯ ಇಲ್ಲ. ಈ ತರ ವಿವಾದಗಳು ಬಂದಾಗ, ಈ ತರ ಅಡಚಣೆಗಳು ಬಂದಾಗ ನಿಯಮಗಳಲ್ಲಿ ಏನ್ ಹೇಳಲಾಗಿದೆ ಅದನ್ನ ನಿರ್ಧಾರ ತಗೋತಾರೆ. ಅದನ್ನ ಕೇಂದ್ರ ಚುನಾವಣಾಧಿಕಾರಿಯೇ ನಿರ್ಧಾರ ತಗೋಬೇಕು. ಅಲ್ಲಿವರೆಗೂ ಕೂಡ ಮತದಾನ ನಡೆಯುತ್ತೆ, ಮತದಾನವನ್ನ ಮುಂದುವರೆಸಲೇಬೇಕಾಗುತ್ತೆ. ಸಂಜೆ 4 ಗಂಟೆವರೆಗೂ ಕೂಡ ಮತದಾನ ಮುಂದುವರಿಯುತ್ತೆ. ಯಾರೆಲ್ಲ ಶಾಸಕರು ಮತದಾನ ಚಲಾವಣೆ ಮಾಡಿಲ್ವೋ ಅವರೆಲ್ಲರೂ ಕೂಡ ಬಂದು ಮತದಾನ ಮಾಡ್ತಾರೆ. ಈಗಾಗಲೇ ನಮ್ಮ ಮತ ಚಲಾವಣೆ ಮಾಡಿರೋ ಶಾಸಕರು ಮತ್ತೊಮ್ಮೆ ಬಂದು ಮತ ಚಲಾವಣೆ ಮಾಡುವ ಅಗತ್ಯ ಇಲ್ಲ. ಅಪರ್ಣ, ಓಕೆ, ಥ್ಯಾಂಕ್ ಯು ಮಸೂದ್, ತಮ್ಮೆಲ್ಲ ಮಾಹಿತಿಗಾಗಿ.